ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮಂಗಳೂರು ಜಿಲ್ಲೆಯ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ದೀನಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನೀವು ನೋಡಿದ್ರಿ ಅಂತಂದರೆ ಇದೇ ಥರ ಸೇಮ್ ಮಾಡಲ್ ಇದ್ದಿರ್ತಾವ್ರೆ, ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು ಚಾನ್ಸಸ್ ತುಂಬ ಇದೆ. ಸೊ ಇದೇ ಒಂದು ಮಾಡಲಲ್ಲೇ ಬರುತ್ತೆ, ಹಾಗಾಗಿ ಈ ವಿಡಿಯೋನ ತಾವು ಕೊನೆ ತನಕ ನೋಡಿರಿ, ಓಕೆನಾ. ಸೊ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು, ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಸರಿಹೊಂದುವ ಎಕ್ಸ್ ಮತ್ತು ವಾಯ್ನ ಬೆಲೆಗಳು ಎಷ್ಟು ಅಂತ. ಇಲ್ಲಿ ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಕೊಟ್ಟಿದ್ದಾರೆ, ಓಕೆ. ಈ ಸಮೀಕರಣದಾಗ ಎಕ್ಸ್ ಮತ್ತು ವಾಯ್ನ ಬೆಲೆ ನಾವು ಎಷ್ಟು ಹಾಕಿದಾಗ ಇದು ಈಕ್ವಲ್ ಆಗ್ತದ ಅಂತ ಕೇಳಾಕತ್ತಾನೆ. ಇಲ್ಲಿ ಎಕ್ಸ್ ಈಕ್ವಲ್ ಟು ಎರಡು ಹಾಕ್ರಿ, ವೈ ಈಕ್ವಲ್ ಟು ಎರಡು ಹಾಕ್ರಿ, ಎರಡು ಎರಡಲೇ ನಾಲ್ಕು ಆಗುತ್ತೆ, ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಆಗುತ್ತೆ. ಸೊ ಸರಿಯಾದ ಉತ್ತರ ಏನಂತಂದರೆ ಎಕ್ಸ್ ಈಕ್ವಲ್ ಟು ಎರಡು, ವೈ ಈಕ್ವಲ್ ಟು ಎರಡು. ಮುಂದಿನ ಪ್ರಶ್ನೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು, ಇದು ಮೊದಲನೇ ಸಮೀಕರಣ ಅದ ರೀ. ನೆಕ್ಸ್ಟ್ ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಹನ್ನೊಂದು, ಇದು ಎರಡನೇ ಸಮೀಕರಣ ಅದ. ಇವೆರಡೂ ಸಮೀಕರಣಗಳನ್ನು ನಾವು ಬಿಡಿಸಿದಾಗ ಎಕ್ಸ್ ಮತ್ತು ವಾಯ್ನ ಬೆಲೆ ಎಷ್ಟು ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಏನು ಮಾಡಬೇಕಂದ್ರೆ ಎರಡೂ ಸಮೀಕರಣಗಳನ್ನ ಇಲ್ಲಿ ಬರ್ಕೊಳ್ರಿ. ಒಂದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಇದೆ, ಇನ್ನೊಂದು ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಹನ್ನೊಂದು ಇದೆ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ, ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದರೆ ಮೂರು ಎಕ್ಸ್ ಆಗುತ್ತೆ, ಹತ್ತಕ್ಕೆ ಹನ್ನೊಂದು ಕೊಡಿಸಿದರೆ ಇಪ್ಪತ್ತೊಂದು ಆಗುತ್ತೆ ರೀ. ಇದು ಎಂಟು ಮೂರನ್ನ ಈ ಕಡೆ ತೊಗೊಂಡು ಬಂದರೆ ಡಿವೈಡ್ ಬೈ ಆಗುತ್ತೆ, ಮೂರೊಂದೇ ಮೂರು ಏಳದೇ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಆಗುತ್ತೆ ಅಂತಂದರೆ ಏಳು ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಏಳು ಆದರೆ ವಾಯ್ ಈಕ್ವಲ್ ಟು ಎಷ್ಟಾಗುತ್ತೆ, ಮೂರು ಆಗುತ್ತೆ ರೀ. ಏಳು ಪ್ಲಸ್ ಮೂರು ಅಂದರೆ ಹತ್ತು ಆಗುತ್ತಲ್ಲ. ಸೊ ಅದಕ್ಕೆ ಸಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಬಂದುಬಿಟ್ಟು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ನಾಲ್ಕು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ. ಈ ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಏನಿದೆ ಅಂತ ಕೇಳ್ತಾ ಇದ್ದಾನೆ. ಆದರ್ಶ ರೂಪ ಏನಂತ ನಾವು ಕಂಡುಹಿಡಿಬೇಕು. ಇಲ್ಲೇ ನೋಡ್ಬೇಕಂದ್ರೆ ಐದು ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಇಸ್ ಇಡ್ರಿ, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆಗುತ್ತೆ, ನಾಲ್ಕು ನಾಲ್ಕಲೇ ಹದಿನಾರು, ಎಕ್ಸನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರಲೇ ಹನ್ನೆರಡು ಆಗುತ್ತೆ, ಸರಿನಾ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಇದೆಪ್ಪ ಅಂತಂದರೆ ಡಿ ಆಪ್ಷನ್ ಕರೆಕ್ಟ್ ಇದೆ ರೀ. ಏನಿದೆ ಅಂದರೆ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾರು ಎಕ್ಸ್ ಪ್ಲಸ್ ಹನ್ನೆರಡು ಈಕ್ವಲ್ ಟು ಜೀರೋ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆಯ್ಕೆಗೊಳ್ಳುವ ರೇಖೆಗಳಾಗಿವೆ ಅಂತ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆಯ್ಕೆಗೊಳ್ಳುವ ರೇಖಾತ್ಮಕ ಸಮೀಕರಣಗಳಾಗಿವೆ ಅಂತ ನೋಡ್ರಿ. ಆಯ್ಕೆಗೊಳ್ಳುವ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದ್ದಾಗ. ಸೊ ಯಾವಾಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇರ್ತಾವೋ ನಾವು ಆಯ್ಕೆಗೊಳ್ತಾವೆ ಅಂತ ಹೇಳ್ತಿದ್ದೆವು. ಸೊ ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದಿದೆ ಅಂತಂದರೆ ಬಿ ಆಪ್ಷನ್ ಇದೆ ರೀ. ಯಾಕಂದರೆ ಮೂರೊಂದಲೇ ಮೂರೆರಡಲೆ ಐದೊಂದಲೇ ಐದೆರಡಲೆ ಇಪ್ಪತ್ತೈದೊಂದಲೇ ಇಪ್ಪತ್ತೈದೆರಡಲೆ ಆಗುತ್ತೆ. ಸೊ ಇದು ಎದಕ್ಕೆ ಈಕ್ವಲ್ ಆಗುತ್ತೆ ಅಂತಂದರೆ ಒನ್ ಬೈ ಟೂಕ್ಕೆ ಈಕ್ವಲ್ ಆಗ್ತದೆ. ಸೊ ಹಾಗಾಗಿ ಇದು ಬಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಸರಣಿಯ ಮೊದಲ ಪದ ಇಪ್ಪತ್ತೊಂದು, ಸಾರಿ ಒಂದು ಸಮಾಂತರ ಸರಣಿಯ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತ ಹಾಗೂ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕ್ರಮವಾಗಿ ಐದುನೂರ ಹನ್ನೆರಡು ಮತ್ತು ನಾಲ್ಕುನೂರ ಎಂಬತ್ತೈದು, ಆದರೆ ಶಿರಡಿಯ ಇಪ್ಪತ್ತೊಂದನೇ ಪದ ಎಷ್ಟು ಅಂತ. ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಎ ಇಪ್ಪತ್ತೊಂದು, ಸಾರಿ ಎಸ್ ಇಪ್ಪತ್ತೊಂದು ಕೊಟ್ಟಿದ್ದಾನೆ ರೀ. ಯಾಕಂದರೆ ಸಮಾಂತರ ಸರಣಿಯ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತ ಅಂದಾನ, ಪದಗಳ ಮೊತ್ತ ಅಂತಂದರೆ ಎಸ್ ಬರಿಬೇಕು ರೀ, ಓಕೆ. ಮತ್ತು ಎಸ್ ಟ್ವೆಂಟಿನೂ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನಪ್ಪ ಎಸ್ ಟ್ವೆಂಟಿ, ಎಸ್ ಟ್ವೆಂಟಿ ಒನ್ ಅಂತಂದರೆ ಫಸ್ಟ್ ಎಸ್ ಟ್ವೆಂಟಿ ಒನ್ ಕೊಟ್ಟಿದ್ದಾನೆ ಐದುನೂರ ಹನ್ನೆರಡು, ಆಮೇಲೆ ಎಸ್ ಟ್ವೆಂಟಿ ಎಷ್ಟು ಕೊಟ್ಟಿದ್ದಾನೆ ಅಂದರೆ ನಾಲ್ಕುನೂರ ಎಂಬತ್ತೈದು ಕೊಟ್ಟಿದ್ದಾನೆ. ನಾವೇನು ಕಂಡಿಬೇಕಂದರೆ ಶಿರಡಿಯ ಇಪ್ಪತ್ತೊಂದನೇ ಪದವನ್ನು ಕಂಡಿಬೇಕು. ಇದು ತುಂಬ ಇಂಪಾರ್ಟೆಂಟ್ ಇದೆ ರೀ, ಓಕೆ. ಸೊ ನಾವು ಇವಾಗ ಎಸ್ ಟ್ವೆಂಟಿ ಒನ್ ಅಂದರೆ ಏನಂತ ಬರಿಬೋದು, ಎಸ್ ಟ್ವೆಂಟಿ ಪ್ಲಸ್ ಎ ಟ್ವೆಂಟಿ ಒನ್ ಅಂತ ಬರಿಬೋದು, ಓಕೆನಾ. ಸೊ ಎಸ್ ಟ್ವೆಂಟಿ ಒನ್ ಅಂದರೆ ಎಷ್ಟಿದ್ದಾರೆ, ಐದುನೂರ ಹನ್ನೆರಡು ಇದೆ. ಎಸ್ ಟ್ವೆಂಟಿ ಅಂದರೆ ನಾಲ್ಕುನೂರ ಎಂಬತ್ತೈದು ಇದೆ, ರೈಟ್. ಸೊ ಪ್ಲಸ್ ಎ ಟ್ವೆಂಟಿ ಒನ್ ಬರೀ, ಪ್ಲಸ್ ನಾಲ್ಕುನೂರ ಎಂಬತ್ತೈದನ್ನು ಈ ಕಡೆ ತೊಗೊಂಡು ಬರೀ, ಮೈನಸ್ ಆಗುತ್ತೆ. ಐದುನೂರ ಹನ್ನೆರಡು ಮೈನಸ್ ನಾಲ್ಕುನೂರ ಎಂಬತ್ತೈದು ಈಕ್ವಲ್ ಟು ಎ ಟ್ವೆಂಟಿ ಒನ್, ಸರಿನಾ. ಸೊ ಐದುನೂರ ಹನ್ನೆರಡದಾಗ ಎಂಬತ್ತೈದು ಮೈನಸ್ ಮಾಡಿರಿ, ನಮ್ಗೆ ಎಷ್ಟು ಬರ್ತದೆ ಅಂತಂದರೆ ಮೂವತ್ತೇಳು ಬರ್ತದೆ ರೀ, ಅದು ಎ ಟ್ವೆಂಟಿ ಒನ್ ಇರ್ತದೆ. ಎ ಟ್ವೆಂಟಿ ಒನ್ ಈಕ್ವಲ್ ಟು ಮೂವತ್ತೇಳು. ನಾವು ಇಲ್ಲಿ ಏನು ಕಂಡಿಬೇಕಂದರೆ ಇಪ್ಪತ್ತೊಂದನೇ ಪದ ಅಂದರೆ ಎ ಟ್ವೆಂಟಿ ಒನ್ ನಾವು ಕಂಡುಹಿಡಬೇಕು, ನಮಗೆ ಎ ಟ್ವೆಂಟಿ ಒನ್ ಅಲ್ಲಿವನು ಬಂದದ್ರಿ. ಎಷ್ಟು ಬಂದಂದರೆ ಮೂವತ್ತೇಳು. ಮುಂದಿನ ಪ್ರಶ್ನೆ, ಐದು ಏಳು ಒಂಬತ್ತು ಹನ್ನೊಂದು, ಈ ಒಂದು ಸಮಾಂತರ ಸರಣಿಯ ಹದಿನೆಂಟನೇ ಪದ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಏನು ಕಂಡುಬೇಕು ಇಲ್ಲಿ ನಾವು ಅಂತಂದರೆ ಹದಿನೆಂಟನೇ ಪದ. ಎ ಹದಿನೆಂಟು ಈಕ್ವಲ್ ಟು ನಾವು ಏನಂತ ಬರಿಬೋದು ಅಂದರೆ ಎ ಪ್ಲಸ್ ಹದಿನೇಳು ಇಂಟು ಡಿ ಅಂತ ಬರಿಬೋದು. ಎ ಅಂದರೆ ಎಷ್ಟಿದ್ದಾರೆ, ಮೊದಲನೇ ಪದ ಐದು ಇದೆ ಪ್ಲಸ್ ಹದಿನೇಳು ಇಂಟು ಡಿ ಅಂದರೆ ಎಷ್ಟದ, ಸಾಮಾನ್ಯ ವ್ಯತ್ಯಾಸ ಏಳು ಮೈನಸ್ ಐದು ಎಷ್ಟಾಗುತ್ತೆ, ಎರಡು ಆಗುತ್ತೆ. ಒಂಬತ್ತು ಮೈನಸ್ ಏಳು ಅಂದರೆ ಎರಡು ಆಗುತ್ತೆ, ಸಾಮಾನ್ಯ ವ್ಯತ್ಯಾಸ ಇಲ್ಲಿ ನಮಗೆ ಎರಡು ಸಿಗ್ತಾ ಇದೆ, ಓಕೆ. ಸೊ ಐದಕ್ಕೆ ಐದು ಬರೀರಿ ಪ್ಲಸ್ ಹದಿನೇಳು ಎರಡಲೇ ಮೂವತ್ತ್ನಾಲ್ಕು, ಮೂವತ್ತ್ನಾಲ್ಕು ಒಂದು ಐದು ಅಂದರೆ ಮೂವತ್ತೊಂಬತ್ತು ಆಗ್ತದೆ. ಸೊ ಎ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ,
ಪ್ರಿಯ ವಿದ್ಯಾರ್ಥಿಗಳೇ, ಇದು ಎಕ್ಸಾಮ್ ಸಮೀಪಿರೋದ್ರಿಂದ ನಾನು ಒಂದು ಸ್ವಲ್ಪ ಸ್ಪೀಡ್ ಅದಕ್ಕೆ ಹೇಳಕತ್ತೀನಂತ. ಓಕೆ, ಸೊ ಏನಿದೆಪ್ಪ ಅಂತಂದರೆ 7, A, 15, Bಗಳು ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ ಎ ಮತ್ತು ಬಿಗಳ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಪ್ರಿಯ ವಿದ್ಯಾರ್ಥಿಗಳಲ್ಲಿ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಕೊಟ್ಟಿರ್ತಕ್ಕಂಥ ಒಂದು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ರಿ. 7, A, 15, B. ಓಕೆ, ಸೊ ಇದನ್ನು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ರಿ. ನಾವೇನು ಕಂಡಿಬೇಕು, ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿಬೇಕು. ಓಕೆ, ಸೊ ಡಿ ಅಂದರೆ ಗೊತ್ತಿದೆ ನಿಮಗೆ, 2 - A1 ಅಂದರೆ ಎ ಮೈನಸ್ 7. ಓಕೆ, ಮತ್ತು ಡಿ ಅಂದರೆ ನಾವು 15 - A ಅಂತ ಬರಿಬೋದು, ಸರಿನಾ? ಸೊ ಇಲ್ಲಿ ಡಿ ಈಕ್ವಲ್ ಟು 7 - A ಬಂದಿದೆ, ಡಿ ಈಕ್ವಲ್ ಟು 15 - A ಬಂದಿದೆ ರೀ. ಇವೆರಡನ್ನ ಈಕ್ವಲ್ ಮಾಡ್ಕೊಳ್ರಿ. ಎ ಮೈನಸ್ 7 ಈಕ್ವಲ್ ಟು 15 - A. ಯಾಕಂದರೆ ಡಿ ಅಂದರೆ ಎಷ್ಟಿದೆ ರೀ ಇಲ್ಲಿ, 15 - A ಇದೆ. ಡಿ ಇದ್ದಲ್ಲಿ 15 - A ಇಡ್ರಿ, ಅಥವಾ ಡಿ ಇದ್ದಲ್ಲಿ ಎ ಮೈನಸ್ 7 ಇದೆಲ್ಲ ಅದನ್ನು ಇಲ್ಲಿ ಇಡ್ರಿ. ಓಕೆ, ನೆಕ್ಸ್ಟ್ ಮುಂದೆ ನೋಡೋಕಪ್ಪ ಅಂತಂದರೆ, ಇದು ಮೈನಸ್ ಎನ ಈ ಕಡೆ ತೊಗೊಂಡು ಬರ್ರಿ, ಪ್ಲಸ್ ಎ ಆಗುತ್ತೆ. ಓಕೆ, ಎ ಪ್ಲಸ್ ಎ 15 + 7. 15 - 7 ಕೊಡಿಸ್ರಿ, ಎಷ್ಟಾಗುತ್ತೆ ಅವಾಗ? 15 - 7 ಕೊಡಿಸ್ರಿ. ಎ ಪ್ಲಸ್ ಎ ಅಂದರೆ 2A, 15 + 1 - 7 ಎಷ್ಟಾಗುತ್ತೆ ಅಂದರೆ 22 ಆಗುತ್ತೆ. ಎ ಈಕ್ವಲ್ ಟು 11 ಆಗುತ್ತೆ. ಸೊ ಇಲ್ಲಿ ಪದಗಳು ಯಾವ್ಯಾವ ಅಂದರೆ 7, 11, 15. ಇವಾಗ ಮುಂದಿನ ಪದ ಕಂಡುಹಿಡಿಬೇಕು. 7ಕ್ಕಿಂತ ಎಷ್ಟು ಹೆಚ್ಚಿಗೆ ಅದರ ಇದು? 4 ಹೆಚ್ಚಿಗೆ ಅದ. 15, 11ಕ್ಕಿಂತ ಎಷ್ಟು ಹೆಚ್ಚಿಗೆ ಅದ? 4 ಹೆಚ್ಚಿಗೆ ಅದ. ಇದಕ್ಕೆ 4 ಕೂಡಿಸ್ರಿ, 19 ಆಗುತ್ತೆ, ಸರಿನಾ? ಸೊ ಹಾಗಾಗಿ ಏನ ಬೆಲೆ ಎಷ್ಟಿದೆ? 11 ಇದೆ. ಎ ಈಕ್ವಲ್ ಟು 11, ಬಿ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 19 ಆಗುತ್ತೆ, ಸರಿನಾ? ಸೊ ಸರಿಯಾದ ಆಪ್ಷನ್ ಯಾವುದಿದೆಯಪ್ಪ ಅಂತಂದರೆ ಡಿ ಆಪ್ಷನ್ ಇದೆ ರೀ, 11 - 19. ಓಕೆ, ಮುಂದಿನ ಪ್ರಶ್ನೆ 2, A, 8. ಈ ಒಂದು ಸಮಾಂತರ ಶ್ರೇಣಿಯಲ್ಲಿದ್ದಾರೆ, ಇವು ಸಮಾಂತರ ಶ್ರೇಣಿ ಒಳಗಿದ್ದಾಗ ಏನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇದು ತುಂಬ ಈಸಿ ಇದೆ. ಇದು ಡಿ ಕಂಡಿಬೇಕಂದ್ರೆ ನಾವೇನು ಮಾಡ್ತಿದ್ದೇವೆ ರೀ, ಎ ಮೈನಸ್ 2 ಈಕ್ವಲ್ ಟು 8 - A ಮಾಡ್ತಿದ್ದೆ, ಹೌದಾ? ಸೊ ಇದು -2 ಈ ಕಡೆ ತೊಗೊಂಡು ಬರ್ರಿ, +2 ಆಗುತ್ತೆ. ಎ ಪ್ಲಸ್ ಎ ಈಕ್ವಲ್ ಟು 8, -2 ಈ ಕಡೆ ತೊಗೊಂಡು ಬರ್ರಿ, +2 ಆಗುತ್ತೆ. 2, A = 10 ಆಗುತ್ತೆ. ಸೊ ಇಲ್ಲಿ ಎ ಈಕ್ವಲ್ ಟು ಎಷ್ಟು ಬರ್ತಾಯಿದೆ ಅಂತಂದರೆ 5 ಬರ್ತಾಯಿದೆ, ಸರಿನಾ? ಸೊ ಸಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತ ಎಷ್ಟು ಅಂತ. ಸೊ ಎನ್ ಧನ ಪೂರ್ಣಾಂಕಗಳ ಮೊತ್ತ ಕಂಡುಬೇಕಾಗಿತ್ತು ಅಂತಂದರೆ SN ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1/2 ಆಗುತ್ತೆ. ಸಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ, 25x² - 64 = 0, ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅಂತ. ಇಲ್ಲಿ 25x² ಬರೀರಿ, -64 ಈ ಕಡೆ ತೊಗೊಂಡು ಬಂದರೆ +64 ಆಗುತ್ತೆ. x² = 64/25 ಆಗುತ್ತೆ, ಸರಿನಾ? ಇದು 8 ಇದ್ದೇನೆ ಈ ಕಡೆ ತೊಗೊಂಡು ಬರ್ರಿ. ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ √64/25 ಆಗುತ್ತೆ. 64ರ ವರ್ಗಮೂಲ ಎಷ್ಟದ ರೀ? 8 ಅದ. 25ರದ್ದು 5 ಅದ. ಸೊ +/-8/5 ಆಗುತ್ತೆ. ಸೊ ಡಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಏನಿದೆಪ್ಪ ಪ್ರಶ್ನೆ ಅಂತಂದರೆ, ವರ್ಗ ಸಮೀಕರಣದ ಆದರ್ಶ ರೂಪ ಅಂತ. ವರ್ಗ ಸಮೀಕರಣದ ಆದರ್ಶ ರೂಪ ಏನದ ಅಂತಂದರೆ ax² + bx + c = 0. ಸೊ ಇದು ಆಪ್ಷನ್ ಸರಿಯಾಗಿದೆ, ax² + bx + c = 0. ಓಕೆ, ಸೊ ಮುಂದಿನ ಪ್ರಶ್ನೆ, 5x² - 16x + 12 = 0, ಈ ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದ ಪದ ಎಷ್ಟದ ರೀ? -16x ಅದ, ಹೌದಾ? ಈ 16x ನಾವು ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ, -16 ಬರಬೇಕಲ್ರಿ, -10 - 6 ಅಂತ ತೊಗೊಳ್ರಿ. -10 - 6 ಅಂದರೆ -16 ಬರ್ತದೆ. ಓಕೆ, ಸೊ ಇವಾಗ ಮಲ್ಟಿಪ್ಲೈ ಮಾಡಿರಿ, -8 - +, ಆಗುತ್ತೆ. 10 × 6 ಅಂದರೆ 60 ಆಗುತ್ತೆ, 12 - 60 ಆದಂಗೆ, ಸರಿನಾ? ಸೊ ಇದು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೊಂದು ಟೈಮ್ ತಿಳಿಸ್ಕೊಡ್ತೀನಿ ಅಂತ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದದ ಅಂತ ರೀ. ಸೊ ಇದು ವರ್ಗ ಸಮೀಕರಣ ಆಗೋಂಗಿಲ್ಲ, ಯಾಕಂದರೆ x² ಎರಡು ಕಡೆ ಇದೆ, ಕ್ಯಾನ್ಸಲ್ ಆಗ್ತದೆ. ಇದು ಪವರ್ 1 ಇದೆ ರೀ, ಹಾಗಾಗಿ ಇದು ವರ್ಗ ಸಮೀಕರಣ ಆಗೋಂಗಿಲ್ಲ. ಇದನ್ನು x³ ಆಗ್ತದೆ, ಡಿವೈಡ್ ಬೈ ಈ ಕಡೆ ತೊಗೊಂಡ್ರೆ x² × x ಅಂದರೆ x³ ಆಗುತ್ತೆ, ಇದು ಆಗೋಂಗಿಲ್ಲ. ಓಕೆ, ಮತ್ತು ಯಾವುದು ಆಗ್ತದೆ ಅಂದರೆ ಡಿ ಆಪ್ಷನ್ ಆಗ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಇಲ್ಲೊಂದು ಚಿತ್ರ ಅದ ಅಂತ. ಈ ಚಿತ್ರದಾಗ ಆ್ಯಂಗಲ್ ಪಿ ಎಷ್ಟದ ಅಂದರೆ 90 ಡಿಗ್ರಿ ಇದೆ ಅಂತ. ಓಕೆ, ಟ್ಯಾನ್ ಕ್ಯೂ ಕೊಟ್ಟಿದ್ದಾನೆ. ಟ್ಯಾನ್ ಕ್ಯೂ ಅಂದರೆ ಏನದ ರೀ? ಅಪೋಜಿಟ್ ಬೈ ಅಡ್ಜಸೆಂಟ್. ಸೊ ದಿಸ್ ಈಸ್ ಆ್ಯಂಗಲ್ ಮೀನ್ಸ್ ದಿಸ್ ಈಸ್ ಅಪೋಜಿಟ್, 1/√3. ದೆನ್ ಯು ಕ್ಯಾನ್ ಫೈಂಡ್ ಹಿಯರ್ ಆ್ಯಂಗಲ್ ಕ್ಯೂ. ಆ್ಯಂಗಲ್ ಕ್ಯೂ ಈಕ್ವಲ್ ಟು ಎಷ್ಟು ಇದ್ದಿರ್ತದೆ ಅಂತ ಕೇಳ್ತಾ ಇದ್ದಾನಂತೆ. ಸೊ ಟ್ಯಾನ್ ಕ್ಯೂ ಈಕ್ವಲ್ ಟು 1/√3. ಟ್ಯಾನ್ ಎಷ್ಟು ಡಿಗ್ರಿ ಇದ್ದಾಗ 1/√3 ಇರ್ತದೆ ರೀ? ಟ್ಯಾನ್ 30 ಡಿಗ್ರಿ ಇದ್ದಾಗ 1/√3 ಇರ್ತದೆ. ಸೊ ಆ್ಯಂಗಲ್ ಕ್ಯೂ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ 30 ಡಿಗ್ರಿ ಆಗುತ್ತೆ. ಓಕೆ, ದಿಸ್ ವೆರಿ ಈಸಿ.
This is also very important. Cot theta equal to 8 by 15. Adare cosecant square theta minus 1 ra bele eshtu anta kelta idana. So ile namage ond trigonometric identity gotide ri. Enadappa trigonometric identity antandre enide antandre 1 plus cot square theta equal to cosecant square theta ide ri. Hauda? So plus anna ikkada tagondmare minus 1 agutte. Avaga enagutappa antandre cosecant square theta minus 1 which equal to cot square theta irutade. Hauda? So, ಇಲ್ಲಿ ನಮಗೆ cot theta ಗೊತ್ತಿದೆ cot square theta ಅನ್ನು ಫೈಂಡ್ ಔಟ್ ಮಾಡಬೇಕು cot theta ಇದೆ 8 by 15 ಇದೆ ರೀ ಸೋ cot square theta ಅಂತಂದ್ರೆ 8 square by 15 square 8 square is 64 15 square is 225 ಸ್ಟೂಡೆಂಟ್ಸ್ ದಿಸ್ ಇಸ್ ಲಾಸ್ಟ್ ಟೈಮ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ಸ್ಪೀಡ್ ಅಂತ ಹೇಳಕತ್ತೀನಿ ನಿಮಗೆ ಗೊತ್ತಾಗಲಾಗಿತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಓಕೆನಾ ಸೋ tan 45 plus cot 45 equal to ಎಷ್ಟು ಅಂತ tan 45 ಎಷ್ಟು ಇರ್ತದೆ ರೀ 1 by root 2 ಇರ್ತದೆ ಹೌದಾ 1 by root 2 plus 1 by root 2. Root 2 root 2 LCM is agatha, root 2 ne agatha. Sarina? Root 2 ne agatha. So 1 plus 1 andre 2 agatha. 2 by root 2 na avatara baribodu antandre root 2 into root 2 anta bariri divided by root 2. So root 2 root 2 get cancel agatha. S bartandre root 2 bartadre. C option sari agide. Mundina prashne idu simple agabekandre 1 by root 2 1 by root 2 antandre root 2 agtadre. Okay? ಸೊ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಎಲ್ಲರೂ ವಿದ್ಯಾರ್ಥಿಗಳೇ ಚಿತ್ರದಲ್ಲಿ ತೋರಿಸಿರುವಂತೆ ಇದೊಂದು ಚಿತ್ರ ಆದರೆ ಏನಿದೆಪ್ಪ ಚಿತ್ರ ಅಂತಂದರೆ ಎ ಬಿ ಸಿ ಇದೆ ಓಕೆ ಇಲ್ಲಿ ಕೋನ ಬಿ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ 90 ಡಿಗ್ರಿ ಕೊಟ್ಟಿದ್ದಾನೆ ಎ ಸಿ ಕೊಟ್ಟಿದ್ದಾನೆ ಎಷ್ಟು 20 ಸೆಂಟಿಮೀಟ್ರ್ ಕೋನ ಸಿನೂ ಕೊಟ್ಟಿದ್ದಾನೆ ರೀ 30 ಡಿಗ್ರಿ ಆದಾಗ ಎ ಬಿಯ ಉದ್ದ ಎಷ್ಟು ಅಂತ ಸೊ ಇವಾಗ ನಾವು ಎ ಬಿ ಏನಾಗುತ್ತಿಲ್ಲ ಅಂತಂದರೆ ಇದು ಥೀಟಾ ತೊಗೊಂಡಾಗ ಇದೇನಾಗುತ್ತೆ ಅಪೋಸಿಟ್ ಆಗುತ್ತೆ ರೀ ಓಕೆ ನೀವಿಲ್ಲಿ ಸೈನ್ ಥೀಟಾ ತೊಗೊಳ್ರಿ ಸೈನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟ್ನೆಸ್ ಆಗುತ್ತೆ ಓಕೆ ಅಪೋಸಿಟ್ ಅಂದರೆ ಏನಿದೆ ರೀ ಎ ಬಿ ಇದೆ ಡಿವೈಡ್ ಬೈ ಹೈಪೋಟ್ನೆಸ್ 20 ಇದೆ ರೀ ಸೈನ್ ಥೀಟಾ ಅಂದರೆ ಎಷ್ಟು ಸೈನ್ 30 ಡಿಗ್ರಿ ಓಕೆ ಸೈನ್ 30 ಡಿಗ್ರಿ ರೈಟ್ ಸೈನ್ 30 ಎಷ್ಟು ಇರುತ್ತೆ ಅಂದರೆ 1 ಬೈ 2 ಇರ್ತದೆ ರೀ ಓಕೆ ಎ ಬಿ ಬೈ 20 ರೈಟ್ ಇದು ಡಿವೈಡ್ ಬೈ ದನ್ನ ಈ ಕಡೆ ಕಳಿಸ್ರಿ 8 ಆಗುತ್ತೆ 20 ಬೈ 2 2 ಒಂಜ 2 10 ಜ ಎ ಬಿ ಎಷ್ಟಾಗುತ್ತೆ ಅಂದರೆ 10 ಆಗುತ್ತೆ ಸರಿನಾ ಸೊ ಬಿ ಆಪ್ಷನ್ ಸರಿಯಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಬಂಧದಲ್ಲಿ ಯಾವುದ ಸಂಬಂಧ ಸರಿಯಾಗಿದೆ ಅಂತ ಟ್ಯಾನ್ ಥೀಟಾ ಈಕ್ವಲ್ ಟು ಸೈನ್ ಬೈ ಕಾಸ್ ಥೀಟಾ ಅನ್ನೋದಿಲ್ಲ ಈ ಒಂದು ಸಂಬಂಧ ಸರಿಯಾಗಿದೆ ಮುಂದಿನ ಪ್ರಶ್ನೆ ಎಕ್ಸ್ ಅಕ್ಷದಿಂದ ನಿರ್ದೇಶಾಂಕ ಬಿಂದು 5.4ಕ್ಕಿರುವ ದೂರ ಅಂತ ಇಲ್ಲೋಡ್ರಿ ಇದನ್ನು ಎಕ್ಸ್ ಅಕ್ಷ ಅಂದ್ಕೊಳ್ರಿ ಇದನ್ನು ವೈ ಅಕ್ಷ ಅಂದ್ಕೊಳ್ರಿ ಈ ಅಕ್ಷದಿಂದ ನಾವು ಇಲ್ಲೊಂದು ಪಾಯಿಂಟ್ ಇದೆ ಏನಂತಂದರೆ 5.4 ಇದೆ ರೀ ಹೌದಾ ಸೊ ಈ ಪಾಯಿಂಟಿಂದ ಈ ಎಕ್ಸ್ ಅಕ್ಷಗಿರುವ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಸೊ ಫಸ್ಟ್ ಕೋಆರ್ಡಿನೇಟ್ ಯಾವಾಗಲೂ ಎಕ್ಸ್ ಆಗಿರ್ತದೆ ಸೆಕೆಂಡ್ ಕೋಆರ್ಡಿನೇಟ್ ಯಾವಾಗಲೂ ವೈ ಆಗಿರ್ತದೆ ರೀ ಓಕೆ ಸೊ ಎಕ್ಸ್ ಅಕ್ಷದಿಂದ ನಮಗೆ ಈ ಪಾಯಿಂಟಿಗೆ ಇರ್ತಕ್ಕಂಥ ದೂರ ಎಷ್ಟು ಅಂತ ಕಂಡುಹಿಡಿಯಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತಪ್ಪ ಅಂತಂದರೆ 5 ಇರ್ತದೆ ರೀ ಸೊ ಅದಕ್ಕೆ 5 ಮನಗಳು ಅಂತ ಬರೀರಿ ರೈಟ್ ಮುಂದಿನ ಪ್ರಶ್ನೆ ಎ ಏನಿದೆ ಅಂದರೆ 4.5 ಇದೆ ಮತ್ತು ಬಿ ಏನಿದೆ ಅಂತಂದರೆ 3.7 ಇದೆ ಇವೆರಡು ಬಿಂದುಗಳ ನಡುವಿನ ದೂರ ಎಷ್ಟು ಅಂತ ಸೊ ಇವಾಗ ನೀವು ಎ ಬಿ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದ್ದೀರಿ ನಿಮಗೆ ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇದನ್ನು ಎಕ್ಸ್ ಒನ್ ಅಂದ್ಕೊಳ್ರಿ ಇದನ್ನು ವೈ ಒನ್ ಅಂದ್ಕೊಳ್ರಿ ಎಕ್ಸ್ ಟು ವೈ ಟು ಓಕೆ ಎ ಬಿ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸರಿನಾ ಸೊ ಎಕ್ಸ್ ಟು ಅಂದರೆ ಎಷ್ಟಿದೆ ರೀ ಇಲ್ಲಿ ಎಕ್ಸ್ ಟು ಅಂದರೆ 3 ಇದೆ ಸ್ಕ್ವೇರ್ ರೂಟ್ ಹಾಕ್ರಿ ಎಕ್ಸ್ ಟು ಅಂದರೆ 3 ಹಾಕ್ರಿ ಮೈನಸ್ ಎಕ್ಸ್ ಒನ್ ಅಂದರೆ 4 ಹಾಕ್ರಿ ಓಕೆ 3 ಮೈನಸ್ 4 ಹೋಲ್ ಸ್ಕ್ವೇರ್ ವೈ ಟು ಅಂದರೆ ಎಷ್ಟಿದೆ ರೀ 7 ಇದೆ ಮೈನಸ್ ವೈ ಒನ್ ಅಂದರೆ 5 ಇದೆ ಹೋಲ್ ಸ್ಕ್ವೇರ್ ಓಕೆ ಸೊ ವರ್ಗಮೂಲ 3 ಮೈನಸ್ 4 ಅಂದರೆ ಮೈನಸ್ 1 ಸ್ಕ್ವೇರ್ ಬೆಲೆ ಒಂದೇ ಆಗ್ತದೆ ಪ್ಲಸ್ 7 ಮೈನಸ್ 5 ಅಂದರೆ ಎಷ್ಟಾಗುತ್ತೆ ರೀ 2 ಆಗುತ್ತಾ 2 ಸ್ಕ್ವೇರ್ ಬೆಲೆ 4 ಆಗುತ್ತೆ ಸೊ ಸ್ಕ್ವೇರ್ ರೂಟ್ ಆಫ್ 5 ಕರೆಕ್ಟಾ ಸೊ ಎಷ್ಟು ಬರುತ್ತಪ್ಪ ಅಂತಂದರೆ ವರ್ಗಮೂಲ 5 ಮಾನಗಳು ಸಿ ಆಪ್ಷನ್ ಸರಿಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್